ಸೊ ಬೆಂಗಳೂರಿನಲ್ಲಿ ಇವತ್ತು ಒಟ್ಟು ಹನ್ನೆರಡು ಕೇಸ್ಗಳು ಹತ್ತು ಕೇಸ್ಗಳು ಬೆಂಗಳೂರಿನಲ್ಲಿ ಒಟ್ಟು ಹನ್ನೆರಡು ಬಂದಿದೆ ಅದರಲ್ಲಿ ಯಾರ್ಯಾರು ಅಂತಕ್ಕಂಥದ್ರ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಹದಿನೆಂಟು ವರ್ಷದ ಯುವತಿ ಬೆಂಗಳೂರು ಮೂಲ ಬ್ರಿಟನ್ನಿಂದ ಆಗಮನ ಇಪ್ಪತ್ತೊಂದು ವರ್ಷದ ಯುವಕ ಬೆಂಗಳೂರು ಮೂಲ ಇವರು ಬ್ರಿಟನ್ನಿಂದ ಬಂದಿದ್ದಾರೆ ನಲವತ್ತೊಂಬತ್ತು ವರ್ಷದ ಮಹಿಳೆ ಬೆಂಗಳೂರು ಡೆನ್ಮಾರ್ಕ್ನಿಂದ ಇವರು ಬಂದಿದ್ದಾರೆ ಹನ್ನೊಂದು ವರ್ಷದ ಬಾಲಕಿ ಬೆಂಗಳೂರಿನವರು ಬ್ರಿಟನ್ನಿಂದ ಬಂದಿದ್ದಾರೆ ಹಾಗೆಯೇ ನೈಜೀರಿಯಾದಿಂದ ಬಂದಿರತಕ್ಕಂಥ ಐವತ್ತೊಂಬತ್ತು ವರ್ಷದ ಮಹಿಳೆ ಬೆಂಗಳೂರು ಮೂಲ ಒಂಬತ್ತು ವರ್ಷದ ಬಾಲಕಿ ಮೈಸೂರು ಸ್ವಿಜರ್ಲೆಂಡ್ ನಿಂದ ಈಕೆ ಬಂದಿರತಕ್ಕಂಥದ್ದು ಹಾಗೆಯೇ ಬೆಂಗ್ ಮಂಗಳೂರಿಗೆ ಬಂದಿರೋರು ಘಾನಾದಿಂದ ಬಂದಿರತಕ್ಕಂಥದ್ದು ಅಂತ ಗೊತ್ತಾಗಿದೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಲೋಕೇಶ್ ಇವಾಗ ಎಲ್ಲರನ್ನೂ ಟ್ರೇಸ್ ಔಟ್ ಮಾಡಿದ್ದಾರೆ ಹಾಗೆಯೇ ಎಲ್ಲರ ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ಗಳು ಪತ್ತೆಯಾಗಿದೆಯಾ ಇವರೆಲ್ಲರನ್ನು ಐಸೋಲೇಟ್ ಮಾಡಿದಾರಾ ಆತಂಕ ಪಡುವಂಥದ್ದೇನು ಇಲ್ವಾ ಅಂತ ಅರವಿಂದ್ ಆತಂಕ ಪಡುವಂತ ವಿಚಾರ ಏನಿಲ್ಲ ಇವರೆಲ್ಲರ ಸಂಬಂಧ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟಾಕ್ಟ್ ವ್ಯಕ್ತಿಗಳನ್ನ ಟ್ರೇಸ್ಔಟ್ ಮಾಡಿದರೆ ಆ ಟ್ರೇಸ್ ಔಟ್ ಅಂಕಿ ಸಂಖ್ಯೆ ಎಷ್ಟು ಅನ್ನುವಂತ ಮಾಹಿತಿಯನ್ನ ಆರೋಗ್ಯ ಇಲಾಖೆ ನೀಡಬೇಕಾಗಿದೆ ಸದ್ಯಕ್ಕೆ ಎಲ್ಲರನ್ನೂ ಕೂಡ ಟ್ರೇಸ್ಔಟ್ ಮಾಡಿದೀವಿ ಅದರಲ್ಲೂ ಕೂಡ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ರಾಕ್ಟ್ ಇರುವವರಲ್ಲೂ ಕೂಡ ಪಾಸಿಟಿವ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ಅವರನ್ನು ಕೂಡ ಟ್ರೇಸ್ ಔಟ್ ಮಾಡಿ ಐಸೋಲೇಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇದರ ಜೊತೆಗೆ ಏನು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಆದರೆ ಯಾರಿಗೂ ಕೂಡ ಆತಂಕ ಪಡುವಂತ ವಿಚಾರ ಅಲ್ಲ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಅದಲ್ದನೆ ಆ ಕೆಲವೊಂದು ಕೆಲವೊಂದಿಷ್ಟು ಜನರಿಗೆ ರೋಗ ಲಕ್ಷಣ ಇಲ್ಲ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಆಗಿದೆ ಅನ್ನೋದ್ ಗೊತ್ತಾಗ್ತಿದೆ ರೋಗ ಲಕ್ಷಣ ಇಲ್ಲದೇನೆ ಒಮಿಕ್ರಾನ್ ಕಾಣಿಸ್ಕೊಂಡಿರುವಂತದ್ದು ಇದನ್ನು ಹೊಸ ಆಯಾಮ ಪಡೆದುಕೊಳ್ತಾ ಇದ್ರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡಬೇಕಾಗತ್ತೆ ಸದ್ಯಕ್ಕೆ ರೋಗ ಲಕ್ಷಣ ಇಲ್ದನೆ ಕಾಣಿಸ್ಕೊಂಡಿರೋದ್ರ ಬಗ್ಗೆ ಆತಂಕ ಹುಟ್ಟಿಸ್ತಾ ಇದೆ ಯಾಕೆ ಅಂತಂದ್ರೆ ಈ ರೀತಿ ರೋಗ ಲಕ್ಷಣ ಇಲ್ದನೆ ಸೋಂಕು ಕಾಣಿಸ್ಕೊಂಡ್ರೆ ಇದು ಕಮ್ಯುನಿಟಿ ಸ್ಪ್ರೆಡ್ ಗೆ ಕಾರಣ ಆಗ್ಬೋದು ಅನ್ನೋದ್ರ ಬಗ್ಗೆ ತಜ್ಞರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಸದ್ಯಕ್ಕೆ ಹನ್ನೆರಡು ಜನರ ಸಂಬಂಧ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಂಟ್ಯಾಕ್ಟ್ ಎಷ್ಟು ಜನ ಅಂತ ಹೇಳಿ ಆರೋಗ್ಯ ಇಲಾಖೆ ಮಾಹಿತಿ ನೀಡಬೇಕಾಗಿದೆ ಈಗಾಗಲೇ ಎಲ್ಲರನ್ನು ಕೂಡ ಔಟ್ ಮಾಡಿದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಅರವಿಂದ್ ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್ ನಿಮ್ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಸೊ ಒಂದು ವಿಚಾರ ಬಹುತೇಕರು ವಿದೇಶದಿಂದ ಬಂದಿರೋರೆ ಇಲ್ಲಿರ್ತಕ್ಕಂಥವ್ರು ಕಡಿಮೆ ಬಂದಿರೋದು ಹಾಗಾಗಿ ಏರ್ಪೋರ್ಟ್ ನಲ್ಲಿ ಇನ್ನಷ್ಟು ಎಚ್ಚರಿಕೆ ಅಗತ್ಯ ಅಂತ